ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಶುಕ್ರವಾರ ನಡೆದ ದಕ್ಷಿಣ ಆಫ್ರಿಕಾ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಭಾರತ ತಂಡ ಗೆಲ್ಲುವ ಮೂಲಕ ಸರಣಿಯನ್ನ 2-2 ಅಂತರದಿಂದ ಸಮಬಲ ಮಾಡಿಕೊಂಡಿದೆ. ಟೀಂ ಇಂಡಿಯಾ ಓಪನರ್ಸ್ ಹಾಗೂ ಮಧ್ಯಮ ಕ್ರಮಾಂಕ ಕೈಕೊಟ್ಟರು. ತಂಡವನ್ನ ಮೇಲೆತ್ತಿದ ದಿನೇಶ್ ಕಾರ್ತಿಕ್ ಹಾಗೂ ಹಾರ್ದಿಕ್ ಪಾಂಡ್ಯ ಸವಾಲಿನ ಮೊತ್ತ ಕಲೆ ಹಾಕುವುದಕ್ಕೆ ನೆರವಾದರು. ಭಾರತ ತಂಡ ದಿನೇಶ್ ಕಾರ್ತಿಕ್ 55 ರನ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರ 46 ರನ್ ಜೋಡಿಯ ಬಿರುಸಿನ ಬ್ಯಾಟಿಂಗ್ ಫಲವಾಗಿ 6 ವಿಕೆಟ್ಗೆ 169 ರನ್ ಗಳಿಸಿತು. ನಂತರ ಯುವ ವೇಗಿ ಆವೇಶ್ ಖಾನ್ ಹಾಗೂ ಚಹಲ್ ಮಾರಕ ದಾಳಿಗೆ ನಲುಗಿದ ಆಫ್ರಿಕಾ 87 ರನ್ ಗಳಿಗೆ ಸರ್ವ ಪತನವಾಯಿತು. ದಿನೇಶ್ ಕಾರ್ತಿಕ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಸಂದರ್ಭದಲ್ಲಿ ಅವರು ಏನ್ ಮಾತನಾಡಿದ್ರು ಗೊತ್ತಾ? ಈ ಗೆಲುವಿಂದ ನಂಗೆ ತುಂಬಾ ಖುಷಿಯಾಗಿದೆ. ಕಳೆದ ಪಂದ್ಯದಲ್ಲಿ ನಾವು ಅಂದ್ಕೊಂಡ ಹಾಗೆ ಯೋಜನೆಗಳು ಕಾರ್ಯರೂಪಕ್ಕೆ ಬರಲಿಲ್ಲ, ಆದ್ರೆ ನಾನು ನನ್ನ ಸಾಮರ್ಥ್ಯವನ್ನ ಇವತ್ತು ತೋರಿಸ್ತೆ. ನನ್ನ ಪ್ರಕಾರ ಡಿಕೆ ಈಗ ತುಂಬಾ ಚೆನ್ನಾಗಿ ಯೋಚನೆ ಮಾಡ್ತಾನೆ, ಸಂದರ್ಭವನ್ನ ಅರ್ಥ ಮಾಡ್ಕೊಂಡು ಅಭ್ಯಾಸ ನಡೆಸ್ತಾನೆ. ಈ ಎಲ್ಲಾ ಕ್ರೆಡಿಟ್ ನನ್ನ ಕೋಚ್ಗೆ ಸಲ್ಲಬೇಕು. ಆಫ್ರಿಕಾ ಬೌಲರ್ಗಳು ವಿವಿಧ ಪ್ರಯೋಗದ ಮೂಲಕ ಕಠಿಣವಾಗಿ ಬೌಲಿಂಗ್ ಮಾಡಿದ್ರು. ಈ ಪಿಚ್ ನಲ್ಲಿ ಬ್ಯಾಟ್ ಮಾಡಲು ತುಂಬಾ ಕಷ್ಟ ಆಯ್ತು, ಬೌಂಡರಿ ಬಾರಿಸೋದಕ್ಕೆ ತುಂಬಾ ಬಲವಾಗಿ ಹೊಡೆಯಬೇಕಾಗಿತ್ತು ಅಂತ ಹೇಳಿದ್ರು. ಇನ್ನು ಮಾತು ಮುಂದುವರಿಸಿ ಮಾತನಾಡಿದ ಅವರು, ನಾನು ಕ್ರೀಸ್ಗೆ ಬಂದಾಗ ಹಾರ್ದಿಕ್ ನನ್ನ ಬಳಿ ಬಂದು ನಿನ್ನ ಸಮಯವನ್ನ ನೀನು ತೆಗೆದುಕೋ ಅಂತ ಹೇಳಿದ್ರು. ಇಂತಹ ಪಿಚ್ ನಲ್ಲಿ ಒಬ್ಬ ಬ್ಯಾಟರ್ ನಿಂತು ಆಡೋದು ಬಹಳ ಮುಖ್ಯ. ಬೆಂಗಳೂರು ನನ್ನ ತವರಿನ ಮೈದಾನ, ನಾನು ಅಲ್ಲಿ RCB ಪರವಾಗಿ ಆಡಿಲ್ಲ ನಿಜ, ಆದ್ರೆ ಅನೇಕ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದೀನಿ. ಫೈನಲ್ ಪಂದ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ. 3ನೇ ಮತ್ತು 4ನೇ ಪಂದ್ಯದಲ್ಲಿದ್ದ ಒತ್ತಡವನ್ನ ನಾವು ಎಂಜಾಯ್ ಮಾಡಿದ್ವಿ. ಎಲ್ಲಾ ಕ್ರೆಡಿಟ್ ರಾಹುಲ್ ದ್ರಾವಿಡ್ಗೆ ಸಲ್ಲಬೇಕು ಅಂತ ದಿನೇಶ್ ಕಾರ್ತಿಕ್ ಮಾತನಾಡಿದ್ರು.